ಕಳ್ಳತನಕ್ಕೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಹೋದಂತಹ ಕಳ್ಳರ ಬಗ್ಗೆ ಇವತ್ತು ನಾವು ನಿಮ್ಗೆ ಹೇಳಬೇಕು. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಮಂಠಾಳದಲ್ಲಿ ನಡೆದಿರುವಂತಹ ಘಟನೆ ಇದು. ಕಳ್ಳತನಕ್ಕೆ ಅಂತ ಬಂದಿದ್ದಾರೆ, ಹಸಿವೆ ಆಗಿದೆ ಅಂತ ಕಾಣಿಸುತ್ತೆ. ಕಳ್ಳತನಕ್ಕೆ ಬಂದಂತಹ ಕಳ್ಳರು ಅಡುಗೆ ಮಾಡಿ ಊಟ ಮಾಡಿ ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಬೆಲೆ ಬಾಳುವ ವಸ್ತುಗಳನ್ನೂ ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಬಸವರಾಜಪ್ಪ ಕಾಶಪ್ಪ ಹೊನ್ನಪ್ಪನವರ ಮನೆಯಲ್ಲಿ ಈ ಕಳ್ಳತನ ನಡೆದಿದೆ. ಕಳೆದ 20 ದಿನಗಳಿಂದ ಮನೆಗೆ ಬೀಗ ಹಾಕಿದ್ದ ಹಿನ್ನೆಲೆಯಲ್ಲಿ ಕಳ್ಳತನ ಆಗಿದೆ. ಕಳ್ಳತನಕ್ಕೆ ಬಂದು ಅಡುಗೆ ಮಾಡಿ ಊಟ ಮಾಡಿಕೊಂಡು ಮನೆಯಲ್ಲಿರುವ ಚಿನ್ನಾಭರಣಗಳು ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲ ಕದ್ಕೊಂಡು ಪರಾರಿಯಾಗಿದ್ದಾರೆ. ನೋಡಿ, ಎಲ್ಲ ಹೊಡೆದಾಕಿ ಎಲ್ಲ ಆರಾಮಾಗಿ ಹುಡುಕಿದ್ದಾರೆ. ಯಾಕಂದರೆ 20 ದಿನದಿಂದ ಮನೆ ಬೀಗ ಹಾಕಿರೋದ್ರಿಂದ ಯಾರೂ ಬರೋದಿಲ್ಲ ಅಂತ ಗೊತ್ತಿದೆ. ನೋಡಿಕೊಂಡು ಗೊತ್ತಿದ್ದವರೇ ಸ್ವಲ್ಪ ಎಲ್ಲ ಅದನ್ನು ಗಮನಿಸಿ ಈ ಕಳ್ಳತನವನ್ನು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದರೆ 20 ದಿವಸದಿಂದ ಮನೆ ಬೀಗ ಹಾಕಿರೋದನ್ನು ಗಮನಿಸಿದ್ದಾರೆ. ಸದ್ಯಕ್ಕೆ ಯಾರೂ ಬರೋದಿಲ್ಲ ಅನ್ನೋದು ಖಾತ್ರಿಯಾದ ನಂತರ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿ ಬೆಲೆ ಬಾಳುವ ವಸ್ತುವನ್ನು ನೋಡಿ, ಊಟ ಮಾಡಿದ್ದು ತಟ್ಟೆಗಳೆಲ್ಲ ಅಲ್ಲೇ ಇದೆ, ಅಡುಗೆ ಮಾಡಿದ ಪಾತ್ರಗಳನ್ನೆಲ್ಲ ಹಾಗೆ ಇಟ್ಟಿದ್ದಾರೆ. ನೋಡಿ, ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಬೆಂಗಳೂರಿಗೆ ಹೋಗ್ಯಾರ, ಆರಾಮಿದ್ದಿಲ್ಲ ಅವ್ರ ಮನೆಯಾಗ. ಬೆಂಗಳೂರು ಕರ್ಕೊಂಡು ಹೋಗ್ಯಾರ. ಆ ಕಡೆ ಕಿಚನ್ ರೂಮ್ನಿಂದ ಹಾರಿ ಆ ಕಡೆ ಡೋರ್ ಎಲ್ಲ ಒಡೆದು ಒಳಗಿಂದೆಲ್ಲ ಅಲ್ಮಾರಿ ಗಿಲ್ಮರಿ ಎಲ್ಲ ಓಪನ್ ಮಾಡ್ಯಾರ. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡ್ರ ಮನೆಯಾಗ. ಮತ್ತು ಅಲ್ಮಾರಿ ಗಿಲ್ಮರಿ ಎಲ್ಲ ಒಡೆದು ಏನೇನಿಲ್ಲ, ಅವ್ರ ಇಲ್ಲಿ ಇಲ್ಲಿಲ್ಲ. ಮತ್ತು ಅವರು ಅಲ್ಮಾರಿ ಎಲ್ಲ ಕಾತರ ಮಾಡ್ಕೊಂಡಾರ ಹೋಗ್ಯಾರ. ಈಗ ಎಷ್ಟು ದಿವಸ ಆಯ್ತು ಅವ್ರು ಹೋಗಿ? ಅವ್ರು ಹೋಗಿ 20 ದಿವಸ ಆಯ್ತು. ಹಿಂಗೆ ರೀ, ಹಾಸ್ಪಿಟಲ್ಗೆ ಹೋಗ್ಯಾರೇನ್ರಿ? ಹಾಂ, ಹಾಸ್ಪಿಟಲ್ಗೆ ಹೋಗ್ಯಾರ ಬೆಂಗಳೂರು. ಹಾಂ ಹಾಂ. ಮನೆಗೆ ಈಗ ಯಾರು ಬಿ ಇಲ್ಲ ಅಂದ್ರೆ? ಯಾರು ಬಿ ಇಲ್ಲ, ಲಾಕ್ ಅದ. ನಾವು ಯಾವಾಗ ಬಂದು ಹೊರಗಿಂದೆ ನೋಡಿ ಹೋಯ್ತೇವೆ. ಹೊರಗಿಂದ ನೋಡೋಣ. ಮತ್ತೆ ಈಗ ಅವ್ರ ಮುಂದೆ ಈಗ ಕಳ್ಳರು ಬಂದು ಯಾವಾಗ ನೋಡಿ ಪತ್ತನೇ ಇಲ್ಲ. ನೀವು ಯಾವಾಗ ಬಂದು ನೋಡ್ರಿ? ಕಳ್ಳತನ 8 8 ಹಂಗ ನೋಡ್ರಿ? ಎಂಟಕ್ ನೋಡಿದೇವು. ಹಾಂ, 8 ನೋಡಿದೇವು. ಆ ಕಡೆಯಿಂದ ಒಳಗ ಡೋರ್ ಲಾಕ್ ಇತ್ತು. ಏನು ಹೋಗಿಲ್ಲ ಅಂತೇಳಿ ಪೈಲೆ ತಿಳಿದೇವು. ಕೊಂಡ್ಯಾಕ್ ಬಂದೇವು. ಕೊಂಡ್ಯಾಕ್ ಬರೋಣ ಬಿ. ಮತ್ತದು ಮತ್ತೆ 4 ಬಂದದ ಫಳಿ ಮುರಿದು ಅಂತೇಳಿ ಅದಕ್ಕೆ ಕರೆಕ್ಟ್ ಮಾಡ್ಯಾರ ಅಂತೇಳಿ ಇದು ಮಾಡ್ದೇವು. ಅದು ಕರೆಕ್ಟ್ ಮಾಡತ್ತಾನ ಡೋರ್ ಓಪನ್ ಅದ. ಮತ್ತೆ ಅವಾಗ ಏನು ಮಾಡಿದ್ರಿ? ಕಂಪ್ಲೇಂಟ್ ಮಾಡ್ರೇನು? ಹಾಂ, ಹೋಗಿ ಕಂಪ್ಲೇಂಟ್ ಮಾಡಿದೆ. ಹಾಂ ಹಾಂ, ಪೊಲೀಸ್ ಬರೋರು ಬಂದು ನೋಡೋಗ್ಯಾರ.